ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಗುರುವೇ, ನಾವಿರುವಂತಹ ಜಾಂಜಿಬಾರ್ ಐಲ್ಯಾಂಡ್ನ ಮೇಲೆ ಮೇಲೆ ನಾರ್ತ್ ಪಾಯಿಂಟಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ನಾವು ಬಂದಿರೋದು ನುಂಗ್ವಿ ಅಂತ ಒಂದು ಹಳ್ಳಿ. ನುಂಗ್ವಿ ಹಳ್ಳಿ ನೋಡ್ತಾ ಇದ್ದೀರಾ ನೀವೀಗ ಇಲ್ಲಿ. ಇವು ನುಂಗ್ವಿ ಪರ್ಸನ್, ನುಂಗ್ವಿಯ ಗ್ರಾಮಸ್ಥರು ಇವರು. ಇಲ್ಲೆಲ್ಲ ಕಾಂಪೌಂಡ್ಗಳು ಕಟ್ಟಲ್ಲ ಗುರು, ಮೈದಾನಕ್ಕೆ ಮನೆಗೆ ಎಲ್ಲ ಈ ಥರ ಟೈಟ್ ಏರ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ದೇವರು ಈ ಜಾಂಜಿಬಾರ್ ಐಲ್ಯಾಂಡ್ನ ಎಂಡು ಫುಲ್ಲು ಟಾಪ್ ಎಂಡಿಗೆ ಬಂದ್ಬಿಟ್ಟಿದ್ದೀವಿ. ಆ ಎಂಡು ಬೀಚ್ ನೋಡಿ, ನುಂಗ್ವಿ ಬೀಚ್ ಅಲ್ಲಿ ಇದೀವಿ ನಾವೀಗ. ಈಗ ಈ ನುಂಗ್ವಿ ಬೀಚ್ ಅಲ್ಲಿ ಪೆಡ್ಲಿಂಗ್ ಮಾಡ್ತೀವಿ. ಬ್ರಾಸಸ್, we are brothers. Yes, yes. You are welcome. We are not sisters. No, we are brothers. ಅಲ್ಲ ಗುರು, ಏನೋ ಬೈಕ್ ಓಡಿಸಿದ್ದೀನಿ, ಚಿಪ್ಪಲ್ಲಿ ಹೋಗಿದ್ದೀನಿ, ಕ್ರೂಸರಲ್ಲಿ ಹೋಗಿದ್ದೀನಿ. ಈ ತರ ಪೆಡ್ಲಿಂಗ್ ಯಾವತ್ತೂ ಮಾಡೇ ಇಲ್ಲ. ಲುಂಗ್ವಿ ಬೀಚಲ್ಲಿ ಪೆಡ್ಲಿಂಗ್ ಮಾಡ. ಕೋವಿಡ್ಗಿಂತ ಮುಂಚೆ ಆಫ್ರಿಕಾಗೆ ಅಷ್ಟೊಂದು ಟೂರಿಸ್ಟ್ ಬರ್ತಿರ್ಲಿಲ್ಲ. ಆದರೆ ಕೋವಿಡ್ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆವಾಗ ಆಫ್ರಿಕಾದಲ್ಲಿ ಟೂರಿಸಮ್ ಫುಲ್ಲು ಬೂಮ್ ಆಗೋಯ್ತು. ಈಗ ಆಫ್ರಿಕಾದಲ್ಲಿ ಎಲ್ಲಿ ನೋಡಿದ್ರು ಅಮೇರಿಕಾದವರು, ಯುರೋಪಿಯನ್ರು, ಅಮೇರಿಕಾದವರು, ಯುರೋಪಿಯನ್ರು, ಸಿಕ್ಕಾಪಟ್ಟೆ ಫಾರಿನರ್ಸ್ ಬರ್ತಾರೆ ಆಫ್ರಿಕಾಗೆ ಇದ್ದಕ್ಕಿದ್ದಂಗೆ. ನೋಡಿ, ನಾನು ಹೇಳಿಲ್ವಾ, ಅಮೇರಿಕದವರು, ಯುರೋಪಿಯನ್ರು ಎಲ್ಲರೂ ಬಂದವ್ರೆ ಆಫ್ರಿಕಾಗೆ ಸಮುದ್ರದಲ್ಲಿ ಈಜಾಡಕ್ಕೆ. ಹಲೋ, ಹೌ ಆರ್ ಯು? ಹೌ ಇಸ್ ದ ಆಫ್ರಿಕಾ? Fine. You are from America? Yes. 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 New America. Where are you from? I am from India. Ah! Yeah. You know India? Yes. Have you been to India? Not yet. Okay, welcome to India. Thank you. ನಾವು ಚಿಕ್ಕ ಬೋಟಲ್ಲಿ ಹುಟ್ಟಾಡಿಸ್ಕೊಂಡು ಬಂದರೆ ನಮ್ಮ ಎದುರುಗಡೆ ದೊಡ್ಡ ಬೋಟ್ ಇದೆ. ಇದು ಬೋಟ ಏನಿದು ಗೊತ್ತಿಲ್ಲ, ನೀವೊಂದ್ಸಲ ನೋಡಿ. What is this, brother? Hobby cat. Hobby cat. Oh, ಹುಲ್ಲು ದೂಕ್ ಹಾಕೊಂಡ್ಬಿಟ್ಟವ್ರೆ. Where is the motor? No motor. No motor. ಸ್ಟೇರಿಂಗ್ ಇಲ್ಲಿ ಇಟ್ಕೊಂಡವ್ರು ನೋಡಿ, ಹಿಂಗೆ ಅಲ್ಲಾಡಿಸ್ಕೊಂಡು ಹೋಯ್ತಾ ಇರ್ತಾರೆ. ಚಿಕ್ಕ ಬೋಟಿಂದ ದೊಡ್ಡ ಬೋಟ್ ಒಳಗಡೆ ಹೋಗೋಣ ಈಗ. ಈ ಥರ ಅಂತೂ ಎಲ್ಲೂ ನೋಡೇ ಇರಲಿಲ್ಲ ನಾನು. ಲೆಟ್ಸ್ ಗೋ ಇನ್ಸೈಡ್. ಧರ್ಮಕಾಂಡ. Yeah, boy. They ask you how you are, you just have to say that you're fine when you're not really fine, but you just can't get into it because they would never understand. ನೋಡ್ತಿದ್ದಂಗೆ ಹಂಗೆ ಬಿದ್ದೋದೆ, ಯಾಕಂದ್ರೆ ಈ ಮೋಟರ್ಗೆ ಎಕ್ಸಲೇಟರ್, ಬ್ರೇಕ್ ಏನೂ ಇಲ್ಲ, ಗಾಳಿ ಬಂದಿದ್ದ ಕಡೆ ಹೋಯ್ತಾ ಇರ್ತದಲ್ಲ ಅದಕ್ಕೆ. ಲೆಟ್ಸ್ ಗೋ ಇನ್ಸೈಡ್ ದ ಸೇಲಿಂಗ್ ಬೋಟ್. ಸೇಲಿಂಗ್ ಬೋಟಲ್ಲಿ ಏನೂ ಇಲ್ಲ, ಇಲ್ಲೊಂದು ಮೆಟೀರಿಯಲ್ಲು ಅಲ್ಲೊಂದು ಮೆಟೀರಿಯಲ್ಲು ಎರಡನ್ನೂ ಜಾಯಿನ್ ಮಾಡಿಬಿಟ್ಟವ್ರೆ. ಇದ್ರ ಕೆಳಗಡೆ ಏನೂ ಇಲ್ಲ, ಬರೀ ಟಾರ್ಪಲ್ ಹಾಕವ್ರೆ ಅಷ್ಟೇ. ನಾವು ನಿಂತ್ಕೊಂಡಿರೋದು ಬರೀ ಟಾರ್ಪಲ್ ಅಷ್ಟೇ. ಗಾಳಿ ಇವಾಗ ಜೋರಾಗಿ ಬರ್ತಿದೆ. ಗಾಳಿ ಜೋರಾಗಿ ಬರ್ತಾ ಇರೋ ಹಂಗೆ ಬೋಟ್ ಸ್ಪೀಡ್ ಆಗುತ್ತೆ. ಗುರುವೇ, ಈ ಬೋಟ್ನ ತಗೊಳಕ್ಕೆ ಹೆಚ್ಚು ಕಮ್ಮಿ 5 ಲಕ್ಷ ಆಗುತ್ತಂತೆ. 5 ಲಕ್ಷ ಕೊಟ್ಟರೆ ಈ ಬೋಟಲ್ಲಿ ಮೋಟ್ರ್ ಇರಲ್ಲ, ಸ್ಟೇರಿಂಗ್ ಇಲ್ಲ, ಏನೂ ಇಲ್ಲ, ಬರೀ ಗಾಳಿ ಬಂದಿದ್ದ ಕಡೆ ತೂರ್ಕೊಂಡು ಹೋಗ್ತಾ ಇರುತ್ತೆ. ಆಫ್ರಿಕನ್ ಬೀಚ್ ಅಲ್ಲಿ ಈ ತರ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಆಫ್ರಿಕಾ ಅಂದ್ರೆ ಒಂಥರ ಬೇರೆನೇ ಇಮ್ಯಾಜಿನೇಷನ್ ಇತ್ತು. ಆದ್ರೆ ಇಲ್ಲೂ ಗೋವಾ ತರ, ಥೈಲ್ಯಾಂಡ್ ತರ ಇಲ್ಲೂ ಎಲ್ಲ ಜನಗಳು ಅದೇ ತರ ಎಂಜಾಯ್ ಮಾಡ್ತಾರೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ನನಗೆ. ನೋಡ್ರಿ, ಆಫ್ರಿಕಾದ ಮಕ್ಕಳು ಜಿಮ್ನಾಸ್ಟಿಕ್ ಮಾಡ್ತಾವ್ರೆ ಸಮುದ್ರದ ದಡದಲ್ಲಿ. ನಮ್ಮ ಕಡೆ ಎಲ್ಲ ಏರ್ಪೋರ್ಟ್ಗಳಿವೆ. ಏರ್ಪೋರ್ಟ್ಗಳೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು, ಎಲ್ಲ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು. ಡೊಮೆಸ್ಟಿಕ್ ಏರ್ಪೋರ್ಟ್ಗಳಂತೂ ತೀರಾ ಅಂದರೆ ತೀರಾ ಕಮ್ಮಿ. ಈ ಆಫ್ರಿಕಾದ ತಾಂಜಾನಿಯಾದಲ್ಲಿ 100-150 ಕಿಲೋಮೀಟರ್ಗೆ ಡೊಮೆಸ್ಟಿಕ್ ಏರ್ಪೋರ್ಟ್ಗಳಿವೆ. ಅಂದರೆ ಇಲ್ಲಿನ ಏರ್ಪೋರ್ಟ್ಗಳು ಬಸ್ ಸ್ಟ್ಯಾಂಡ್ ಇದ್ದಂಗೆ ಇರ್ತವೆ. ಚಿಕ್ಕ ಏರ್ಪೋರ್ಟ್ನ ಚಿಕ್ಕ ಏರೋಪ್ಲೇನ್ ಹೆಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಆಗ ಲ್ಯಾಂಡ್ ಆಯಿತು ಆಟೋ ಸಾಮಾನು ಏರೋಪ್ಲೇನು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಏರೋಪ್ಲೇನ್ಗಳು ನಿಂತವೆ, ಒಳ್ಳೆ ಆಟೋಗಳು ನಿಂತಂಗೆ ನಿಂತವೆ. ನಾನು ಸುಮಾರು ಏರೋಪ್ಲೇನ್ಗಳಲ್ಲಿ ಹೋಗಿದ್ದೀನಿ, ಆದರೆ ಇಂಥ ಚಿಕ್ಕ ಏರೋಪ್ಲೇನಲ್ಲಿ ಯಾವತ್ತೂ ಹೋಗೇ ಇಲ್ಲ. ಇದೊಂಥರ ಹೊಸ ಫೀಲಿಂಗು ನನಗೆ. ದೇವರು, ಸುಮಾರು ಜನ ವಿಡಿಯೋನ ಸಬ್ಟೈಟಲ್ಸ್ ಹಾಕೊಂಡು ನೋಡ್ತಾ ಇದ್ದೀರಾ. ಅಂದರೆ ನಾನು ವಿಡಿಯೋ ಮಾಡೋವಾಗ ಮಧ್ಯೆ ಹಿಂಗೆ ಅಕ್ಷರಗಳು ಬರ್ತಾ ಇರೋದು ನೋಡಿ, ಅದೊಂಥರ ಡಿಸ್ಟರ್ಬೆನ್ಸ್. ಅದು ಯಾರಿಗೆ ಕನ್ನಡ ಬರಲ್ಲ ಅವ್ರಿಗೆ ಅದು ಸಬ್ಟೈಟಲ್ಸು. ನಿಮಗೆ ಕನ್ನಡ ಬಂದರೆ ಇಲ್ಲಿ CC ಅಂತ ಬಟನ್ ಕಾಣುತ್ತೆ ನೋಡಿ, ಅದನ್ನು ಆಫ್ ಮಾಡಿಕೊಂಡು ಸಬ್ಟೈಟಲ್ಸ್ ಇಲ್ದಿರ, ಅಕ್ಷರಗಳು ಇಲ್ದಿರ, ಡಿಸ್ಟರ್ಬೆನ್ಸ್ ಇಲ್ದಿರ ಆರಾಮಾಗಿ ವಿಡಿಯೋನ ಎಂಜಾಯ್ ಮಾಡಿ. ಹಲೋ, ಹೌ ಆರ್ ಯು? ಯುವರ್ ಪೈಲಟ್? ಯು ಆರ್ ಫ್ರಮ್? From South Africa. Okay. So I'll just get you to remove your bag, please. Okay. I can also hold it for you if you like. Thank you. Thank you so much. Pilot, idra ella help martare anta gotte irlilla. Guru, idu olle metadar tara kaanta ide nanage. Metadar gat bittu adange aite nanage. Ee party congested agirutte anta ankonde irlilla. Ayyo. Tempo travel re vasi. Oh, start aitu guru, aeroplane. ಗುರು, ಫ್ಲೈಟ್ ಸ್ಟಾರ್ಟ್ ಆಗಿದ ತಕ್ಷಣ ಒಳ್ಳೆ ಜನರೇಟರ್ ಸ್ಟಾರ್ಟ್ ಆದಂಗೆ ಆಗೋಯ್ತು. ಪ್ರೊಪೆಲ್ಲರ್ ಗರ ಗರ ಅಂತ ತಿರುಗ್ತಾ ಇತ್ತು. ಟೇಕ್ ಆಫ್ ಆಗೋವಾಗಂತೂ ಬೇಡ ಕತೆ ಅಲ್ಲಾಡ್ತಾ ಇತ್ತು. ಆಕಾಶದ ಮೇಲೆ ಹೋಗೋ ಅಲ್ಲಾಡ್ತಾ ಇತ್ತು. ಸದ್ಯಕ್ಕಂತೂ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದ್ದೀವಿ, ಅದೇ ಖುಷಿ ವಿಚಾರ. ದೇವರು, ನಾವೀಗ ಆರುಷಾದಿಂದ ಸುಮಾರು ಕಿಲೋಮೀಟರ್ ದೂರ ಇರೋಂಥ ಹಾಟ್ ಸ್ಪ್ರಿಂಗ್ಗೆ ಬಂದಿದ್ದೀವಿ. ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಈ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಬಿಸಿನೀರಿನ ಕೆರೆಯಲ್ಲಿ ಸ್ನಾನ ಮಾಡೋದಂತಂದ್ರೆ ಅಯ್ಯಯ್ಯಪ್ಪ. ಅಲ್ಲಿ ನೋಡಿ ಮೌಂಟ್ ಕಿಲಿಮಂಜಾರೋ. ಆ ಮೌಂಟ್ ಕಿಲಿಮಂಜಾರೋ ಆಫ್ರಿಕಾದ ಅತಿ ದೊಡ್ಡ ಮೌಂಟೇನ್. ಆ ಮೌಂಟೇನ್ ಒಳಗಡೆ ವಾಲ್ಕೆನೋ ಕೊತ ಅಂತ ಕುದಿತಾ ಇರುತ್ತೆ. ಆ ವಾಲ್ಕೆನೋ ದಾಟ್ಕೊಂಡು ನೀರು ಹಂಗೆ ಅಂಡರ್ಗ್ರೌಂಡ್ ಅಲ್ಲಿ ಬಂದು ಈ ಕೆರೆಯಲ್ಲಿ ಸ್ಟಾಕ್ ಆಗುತ್ತೆ. ಅವಾಗ ಈ ಕೆರೆ ನಾರ್ಮಲ್ ಇರೋಂಥ ಕೆರೆ ಬಿಸಿ ನೀರಿನ ಕೆರೆ ಆಗ್ಬಿಡುತ್ತೆ. ಆಫ್ರಿಕಾದ ಬಿಸಿನೀರಿನ ಕೆರೆ ಹೆಂಗಿರುತ್ತೆ ನೋಡೋಣ ಬನ್ನಿ. ಆಫ್ರಿಕಾದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು, ಮೇಲಿಂದನೂ ಬಿಸಿಲು, ನೀರು ಬಿಸಿಲು, ಎಲ್ಲ ಕಡೆ ಬಿಸಿ. ಕೆರೆಲೆಲ್ಲ ಡುಕ್ಕಿ ಹೊಡಿತಾರೆ. ಜಂಗಲ್ ಪಾಲ್ ಕಡಿ ಹೇ ಪತಾ ಚಲಾ ಹೇ, ಚಡ್ಡಿ ಪಹನ್ ಕೆ ಫುಲ್ ಕಿಲಾ ಹೇ. ಲೆಟ್ಸ್ ಗೋ ಇನ್ ಟು ದ ಬಿಸಿ ವಾಟರ್. ಆಳ ಸಿಕ್ಕಾಪಟ್ಟೆ ಇದೆ ಗುರು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೈ ಹೊಡಿತಾವ್ರೆ. ನಾನೊಳ್ಳೆ ಅವಾಗೆ ಕಪ್ರಾಯ ಬಿದ್ದಂಗೆ ಬಿದ್ಬಿಟ್ಟೆ ನೀರಿಗೆ. ಈ ಸಲ ಚೆನ್ನಾಗಿ ಹೊಡಿಯೋಣ. ಎಲ್ಲ ಇಲ್ಲಿಂದ ಮಣ್ಣಲ್ಲೇ ಬೀಳ್ತಾವ್ರೆ. ನಾವು ಮರದ ಮೇಲಿಂದ ಹತ್ಬಿಟ್ಟು ಬೀಳೋಣ. ನಾವೊಂದು ಸ್ಟೆಪ್ ಮೇಲೆ ಮರದ ಮೇಲಿಂದ ಬೀಳೋಣ, ಏನಾಗುತ್ತೆ ನೋಡೋಣ. ಈ ಜಾರುತ್ತಲ್ಲ ಇಲ್ಲಿ ಜಾರುತ್ತ. ಆಫ್ರಿಕನ್ ಮರ ಹತ್ತಕ್ಕೆ ಮಜಾ. ಗುರುವೇ, ಅಲ್ಲಿಂದ ಮರ ಹತ್ಕೊಂಡು ಬಂದು ಇಲ್ಲಿದ್ದೀನಿ. ಟ್ರೈ ಮಾಡೋಣ. ಈಗ ಎಲ್ಲ ಕೆಳಗಡೆಯಿಂದ ಬೀಳ್ತಾ ಇದ್ರು, ನಾವು ಮರದ ಮೇಲಿಂದ ಬೀಳ್ತಾ ಇದ್ದೀವಿ. ಏನಾಗುತ್ತೆ ನೋಡೇ ಬಿಡೋಣ. ಇಲ್ಲಿಂದ ಬಿದ್ದರೆ ಮರಕ್ಕೆ ಡಿಕ್ಕಿ ಹೊಡೆದ್ಬಿಡ್ತೀವಿ. ಲೆಟ್ಸ್ ಗೋ. ಈ ಹಾಟ್ ಸ್ಪ್ರಿಂಗ್ ಅಂತೂ ಅದ್ಭುತವಾಗಿದೆ. ಒಳ್ಳೆ ಅಮೆಜಾನ್ ಫಾರೆಸ್ಟ್ ಒಳಗಡೆ ಯಾವುದೋ ಕೆರೆಯಲ್ಲಿ ಈಜಾಡ್ದಂಗೆ ಅನಿಸ್ತಾ ಇದೆ. ಎಲ್ಲ ಜನಗಳು ಎಂಜಾಯ್ ಮಾಡ್ತಾವ್ರೆ. ಗೋವಿಂದ. How are you? Welcome to Tanzania. Welcome to Tanzania. Tanzania is a good place. Yes. Better place to be. Yes. Alla guru, oi suduguralla kerelli tube hakkondu eejadidre munde henge kate. Kerala. You prison island al nodralla tortoise adu 300 varshagala kala badukutte adu land tortoise ee tortoise sea tortoise idu 120 varshagala kala badukutte ee tortoise illeng bantu anta neevu ankondre ee tortoise illeng bantu anta neevu ankondre meenugararu bale aagtaralla samudrakke avaga meen jotege achanakagi ee tortoise sigakonbidutalla avaga sigakondiranta tortoise na Il Tagoman Bitter, a big tear on the tortoise, Neville Nordwood. India? Yes, India. Teacher? Yeah, teacher. I can't see. African waterfalls. Africa dalli halavaru ollolle waterfalls galive. Aa ella olle waterfalls galalli sundaravadanta waterfalls ge karkondu bartta idini. Sanje 6 gante agogide. Sanje 6 ganteli waterfalls nodakke hoyta irodu nan history le illa. Adu anivaryavagi nodbekagide yakandre tumba doorada oorinda bandidivi. Ee waterfalls na nodakke baro ashtralli sanje agoytu. ದೇವರೋ ವಾಟರ್ಫಾಲ್ಸ್ ಬರೋ ಅಷ್ಟೊತ್ತಿಗೆ ಕತ್ಲೆ ಆವರಿಸ್ಕೊಂಡ್ಬಿಡ್ತು ಏನಂದ್ರೆ ಏನು ಕಾಣ್ತಾ ಇಲ್ಲ ಸುತ್ತ ಕತ್ಲೆ ಕತ್ಲೆ ಆಫ್ರಿಕಾದ ಅತಿ ದೊಡ್ಡ ಬೆಟ್ಟ ಕಿಲಿಮಂಜಾರೋಗೆ ನೀವೇನಾದರೂ ಹತ್ತಬೇಕಂದ್ರೆ ಈ ಹಳ್ಳಿಗೆ ಬರಬೇಕು ಇದು ಕೊನೆಯ ಹಳ್ಳಿ ಕಿಲಿಮಂಜಾರೋದ ಬೆಟ್ಟ ಹತ್ತಕ್ಕೆ ಸೋ ಆ ಬೆಟ್ಟದಿಂದ ಬರ್ತಾ ಇರೋಂತ ನೀರಿದು ಓಹೋ ಸ್ವಲ್ಪ ಆಯಾ ತಪ್ಪಿದ್ರು ಸೀದಾ ವಾಟರ್ಫಾಲ್ಸ್ ಹೋಗ್ತೀವಿ ಹುಷಾರಾಗಿ ಹೋಗಬೇಕಿಲ್ಲ ಅಂತ ಗುರುವೇ ಇದಂತೂ ಅದ್ಭುತವಾಗಿರೋಂತ ವಾಟರ್ಫಾಲ್ಸ್ ನೀರು ಮೇಲಿಂದ ಬೀಳ್ತಾ ಇದೆ ನೀರು ಇಲ್ಲಿವರೆಗೂ ಬೀಳ್ತಾ ಇದೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನಿಮಗೆ ಆ ವಾಟರ್ಫಾಲ್ ತೋರಿಸಕ್ಕೆ ಈ ಟಾರ್ಚ್ ಇಂದ ವೆಲ್ಕಮ್ ಟು ದ ವಾಟರ್ಫಾಲ್ಸ್ ಮಟ್ರೂನಿ ಕೊನೆಗೂ ಕಷ್ಟ ಬಿದ್ದಿದ್ದಕ್ಕೂ ಪ್ರತಿಫಲ ಸಿಕ್ತು ಆಫ್ರಿಕಾದ ವಾಟರ್ಫಾಲ್ಸ್ ದರ್ಶನ ಆಗೋಯ್ತು ಆಲ್ರೆಡಿ ಕತ್ಲಾಗೋಯ್ತು ಇವನ್ ಮಲ್ಕೊಂಡ್ಬಿಡ್ತಾನೆ ವಿಡಿಯೋ ಮುಗ್ದೋಯ್ತು ಅಂತ ಅನ್ಕೊಂಡು ಹೋಗ್ಬಿಟ್ಟಿರಾ ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು ದೂರದ ಆಫ್ರಿಕಾದಲ್ಲಿ ಭಾರತದ ದೇವರುಗಳನ್ನ ನೋಡೋದೇ ಆಶ್ಚರ್ಯ 1660ರಲ್ಲಿ ಕಟ್ಟಿದಂತಹ ದೇವಸ್ಥಾನ ಇದು ನಿಮಗೆ ಗೊತ್ತಿರೋ ಹಾಗೆ ನಾನೀಗ ತಾಂಜಾನಿಯಾದಲ್ಲಿ ಇದ್ದೀನಿ ತಾಂಜಾನಿಯಾದ ಮೇನ್ಲ್ಯಾಂಡ್ ಅಲ್ಲಿ ಇಲ್ಲ ತಾಂಜಾನಿಯಾ ಪಕ್ಕ ಒಂದು ಐಲ್ಯಾಂಡ್ ಇದೆ ಆ ಐಲ್ಯಾಂಡ್ ಹೆಸರು ಝಾನ್ಜಿಬಾರ್ ಆ ಝಾನ್ಜಿಬಾರ್ನ ಸ್ಟೋನ್ ಟೌನ್ ಅಲ್ಲಿ ಇದೀವಿ ನಾವೀಗ ಮುಂಚೆ ಈ ಐಲ್ಯಾಂಡ್ ತಾಂಜಾನಿಯಾಕ್ಕೆ ಸೇರ್ಕೊಂಡಿರಲಿಲ್ಲ ತಾಂಜಾನಿಯಾ ಹೆಸರು ಮುಂಚೆ ತಂಗಾನಿಕಾ ಅಂತಿತ್ತು ಇದು ಝಾನ್ಜಿಬಾರ್ ಅಂತಿತ್ತು ಆ ತಂಗಾನಿಕಾಗೆ ಈ ಝಾನ್ಜಿಬಾರ್ನ ಝಾ ಅಕ್ಷರ ಸೇರಿಸಿ ತಾಂಜಾನಿಯಾ ಆಗೋಯ್ತು ಸೊ ಈ ಝಾನ್ಜಿಬಾರು ತಾಂಜಾನಿಯಾದ ಒಂದು ದೇಶ ಆಗೋಯ್ತು ಮತ್ತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ಮನೆಗಳೆಲ್ಲ ಇಟ್ಟಿಗೆಯಿಂದ ಕಟ್ಟಿಲ್ಲ ಬದಲಾಗಿ ಸಮುದ್ರದಲ್ಲಿ ಸಿಗೋವಂಥ ಹವಳ ನಾವೇನಂತೀವಿ ಕೋರಲ್ ಅಂತೀವಲ್ಲ ಕೋರಲ್ ಇಂದ ಕಟ್ಟಿದ್ದಾರೆ ನೋಡಿ 100-200 ವರ್ಷಗಳ ಹಿಂದೆ ಕಟ್ಟಿರೋಂಥ ಮನೆಗಳಿವೆಲ್ಲ ಸೊ ಇಲ್ಲಿನ ಮನೆಗಳನ್ನೆಲ್ಲ ಸ್ಟೋನಿಂದ ಕಟ್ಟಿದಾರಲ್ಲ ಅದಕ್ಕೆ ಈ ಸಿಟಿನ ಸ್ಟೋನ್ ಟೌನ್ ಅಂತ ಕರೀತಾರೆ ಈ ಪೋರ್ಚುಗೀಸರು ಮತ್ತು ಒಮಾನಿಯನ್ ಅರಬ್ಸು ಆಫ್ರಿಕಾ ಜನರ ಜೀವನದಲ್ಲಿ ಘೋರವಾದಂಥ ಆಟನೇ ಆಡ್ಬಿಟ್ಟವ್ರೆ ನೀವು ಪ್ರಿಸನ್ ಐಲ್ಯಾಂಡ್ ನೋಡಿದ್ರಲ್ಲ ಪ್ರಿಸನ್ ಐಲ್ಯಾಂಡ್ಗಿಂತ ಅತಿ ಘೋರವಾದಂತಹ ಸ್ಲೇವ್ ಚೇಂಬರ್ಗೆ ಬಂದಿದ್ದೀವಿ ನಾವೀಗ ನೋಡಿ ಇದು ಸ್ಲೇವ್ ಚೇಂಬರು ಈ ಚಿಕ್ಕ ರೂಮ್ ಒಳಗಡೆ 75 ಜನನ ಕುರಿಗಳಿಗಿಂತ ಕಡೆಯಾಗಿ ತುಂಬ್ತಾಯಿದ್ರು ಅವ್ರಿಗೆ ಕುಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಒಬ್ಬರು ಮೇಲೊಬ್ಬರು ಕಂಜೆಸ್ಟೆಡ್ ಆಗಿರಬೇಕಾಗಿತ್ತು ಮತ್ತು ನೋಡಿ ಅಲ್ಲಿ ಕಿಟಕಿ ಇದೆ ನೋಡಿ ಇಷ್ಟು ಕಿಟಕಿ ಈ ಚಿಕ್ಕ ಕಿಟಕಿಯಿಂದ ಗಾಳಿ ಬರ್ದಿರ ಸುಮಾರು ಜನ ಸಫೋಕೇಶನ್ ಅಲ್ಲೇ ತೀರ್ಕೊಂಡ್ಬಿಟ್ರು ಮತ್ತೆ ಇನ್ನೇ ಸುಮಾರು ಜನ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಿ ತೀರ್ಕೊಂತಾ ಇದ್ರು ಮತ್ತೆ ನೀವು ಅನ್ಕೊಂಬಹುದು ಸ್ಲೇವ್ಸ್ ಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ರು ಆದ್ರೂ ಸ್ಲೇವ್ಸ್ ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ರು ಅಂತ ಯಾಕೆಂದ್ರೆ ಸ್ಲೇವ್ಸ್ ಗಳು ಸ್ಲೇವ್ಸ್ ಆಗಬೇಕು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ಪೋರ್ಚುಗೀಸರು ಮತ್ತೆ ಒಮ್ಯಾನ್ರು ಹಳ್ಳಿಗಳಿಗೆ ಹೋಗಿ ಕಾಡುಗಳಿಗೆ ಹೋಗಿ ಅಲ್ಲಿರುವಂತ ಜನ ಇಡಿ ಫ್ಯಾಮಿಲಿ ಊರವರನ್ನೇ ಕ್ಯಾಪ್ಚರ್ ಮಾಡ್ಕೊಂಡು ಫೋರ್ಸ್ಫುಲ್ ಆಗಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದು 2 ದಿನ 3 ದಿನ ಇಡ್ತಾ ಇದ್ರು ಸ್ಲೇವರ್ ಸಿಸ್ಟಮ್ ಅಬಾಲಿಶ್ ಆದಮೇಲೆ ಈ ಜನಗಳಿಗೆಲ್ಲ ಸ್ವತಂತ್ರ ಸಿಕ್ತು